ಇವತ್ತು ಸುಖ ಇದ್ದಾಗ ಯಾರು ಏನ್ ಬೇಕಾದ್ರು ಮಾಡ್ಬೋದು. ಕಷ್ಟಕಾಲದಲ್ಲಿ ಯಾರು ಸಹಕಾರ ಕೊಡ್ತಾರೋ ಸಹಾಯ ಮಾಡ್ತಾರೆ ಅದು ಮಾನವೀಯತೆ, ಅದು ಒಂದು ಪಕ್ಷದ ಒಂದು ಸಿದ್ಧಾಂತ. ಅದು ಅದನ್ನ ತಾವು ತೀರ್ಥಹಳ್ಳಿಯಲ್ಲಿ ಮಾಡಿದಿರಿ. ನಾನು ಇದನ್ನು ಕರ್ನಾಟಕದಲ್ಲ ಭಾರತದಲ್ಲೇ ಎಲ್ಲೂ ನಾನು ನೋಡಿಲ್ಲ ಈ ರೀತಿ ಕಾರ್ಯಕ್ರಮ. ಒಂದು ಇಂದಿರಾ ಕ್ಯಾಂಟೀನ್ ಸರ್ಕಾರ ತದಂಥದ್ದು ಹಸಿವು ಮುಕ್ತ ರಾಜ್ಯ ಮಾಡಬೇಕು, ಯಾರು ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ತೆರೆದ್ರು. ಅದನ್ನು ಕ್ಲೋಸ್ ಮಾಡೋ ಹಂತಕ್ಕೆ ಬಂದು ಮತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ಅದು ಅನಿವಾರ್ಯ ಅನ್ನಿಸ್ತು ಅವರಿಗೆ. ಅದು ಮಾಡದಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ರೀತಿ ಇರೋದು, ತಾತ್ಕಾಲಿಕವಾಗಿ ಸ್ಥಾಪನೆ ಮಾಡಿದರೆ ಮುಂದೆ ಏನು ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ತಾವುಗಳೆಲ್ಲ ಒಂದು ಸ್ವತಃ ಕಾಂಗ್ರೆಸ್ ಪಕ್ಷದ ಒಂದು ಇಂದಿರಾ ಕ್ಯಾಂಟೀನ್ ತೆರೆಯುವ ಮುಖಾಂತರ ಕಾರ್ಯಗಳಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಸಿಗೋದಿಲ್ಲ, ಊಟ ಸಿಗದಲ್ಲ ಅಂತ ಹಸುವಿನಿಂದ ಹೋಗಿ ಕೆಲವೆಲ್ಲ ಬಹಳಷ್ಟು ಬಿ ಪಿ ಇರ್ತದೆ, ಶುಗರ್ ಇರ್ತದೆ, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನು ಸಿಗ್ದಲ್ಲ ಇರೋಂಥ ಸಂದರ್ಭದಲ್ಲಿ ತಾವು ಇಂದಿರಾ ಕ್ಯಾಂಟೀನ್ ತೆರೆಯೋ ಮುಖಾಂತರ ಯಾರು ಬರ್ತಾರೆ ಅದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರು ಬರ್ತಾರೆ ಅವರಿಗೆಲ್ಲ ಫ್ರೀಯಾಗಿ ಊಟ ಕೊಡೋಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇದೊಂದು ಮಾದರಿ. ಇದು ಇದನ್ನು ನಾನು ಇದಕ್ಕೋಸ್ಕರ ತಮ್ಮೆಲ್ಲರನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಅತ್ಯಂತ ಅವಶ್ಯಕ ಕೂಡ.